ವಿ ನೆಟ್ವರ್ಕ್ ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಕ್ಕೇರಿ ಮತಕ್ಷೇತ್ರದಲ್ಲಿ ಈ ಬಾರಿ ಜನತೆ ಜೆಡಿಎಸ್ ಪಕ್ಷ ಬೆಂಬಲಿಸಲಿದ್ದಾರೆ ಎಂದು ಜೆಡಿಎಸ್ ಮುಖಂಡೆ ಶರೀಫಾ ನದಾಫ್ ಹೇಳಿದರು. ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಕಳೆದ 40 ವರ್ಷಗಳಿಂದ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷದ ಆಡಳಿತದಿಂದ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಜರುಗಿಲ್ಲ. ವಿಶೇಷವಾಗಿ ಮಹಿಳೆಯರ ಸಮಸ್ಯೆ, ಯುವಕರಿಗೆ ಉದ್ಯೋಗ ಮತ್ತು ಅಭಿವೃದ್ಧಿಗಳು ವಂಚಿತರಾಗಿದ್ದಾರೆ. ಕಾರಣ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ದೇವೇಗೌಡರ ದೂರದೃಷ್ಟಿಯಿಂದ ಪ್ರಣಾಳಿಕೆಯಲ್ಲಿ ಬಡವರ ಅಭಿವೃದ್ಧಿ ಮತ್ತು ಆರ್ಥಿಕವಾಗಿ ಸಬಲತೆ ಹೊಂದುವ ಯೋಜನೆಗಳಿಗೆ ಜನರು ಜೆಡಿಎಸ್ ಬೆಂಬಲಿಸಲಿದ್ದಾರೆ. ಕಾರಣ ನಾನು ಜೆಡಿಎಸ್ ಪಕ್ಷದಿಂದ ಅಭ್ಯರ್ಥಿಯಾಗ ಬಯಸಿದ್ದು ಪ್ರಥಮ ಬಾರಿಗೆ ಒಬ್ಬ ಮಹಿಳೆಗೆ ಮತ ನೀಡಿ ಆಶೀರ್ವದಿಸಲಿದ್ದಾರೆ ಎಂದರು. ರಾಜ್ಯ ನಾಯಕರಾದ ಶಮ್ಸುಲ್ಲಾ ಖಾನ್, ರಾಷ್ಟ್ರೀಯ ಉಪಾಧ್ಯಕ್ಷ ಪ್ರತಾಪ್ ರಾವ್ ಪಾಟೀಲ್, ಮುಖಂಡರಾದ ಶಂಕರ್ ಮಾಡಲಗಿ, ಮಾಡಿವಾಲೆ ಮೊದಲಾದವರ ಸಂಪರ್ಕ ಹೊಂದಿ ಟಿಕೆಟ್ ಕೇಳಿದ್ದೇನೆ. ಈ ಬಾರಿ ನನಗೆ ಟಿಕೆಟ್ ಸಿಗುವ ಸಂಭವವಿದೆ ಎನ್ನುವ ವಿಶ್ವಾಸ ಹೊಂದಿದ ಶರೀಫಾ ನದಾಫ್ಗೆ ಟಿಕೆಟ್ ಸಿಗುವುದೇ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ನಾನು ಹುಕ್ಕೇರಿ ಮತಕ್ಷೇತ್ರದಿಂದ ಆಕಾಂಕ್ಷಿಯಾಗಿ ಈ ಸಲ ಜೆಡಿಎಸ್ಗೆ ನಿಲ್ತಾ ಇದ್ದೀನಿ. ಅರ್ಜಿಯನ್ನು ಸಲ್ಲಿಸಿದ್ದೀನಿ. ಈಗಾಗಲೇ ಡಿಕ್ಲೇರ್ ಆಗೋದಿದೆ. ಈಗ ಯಾರ್ಯಾರದ್ದು ಫೈನಲ್ ಆಗಿದೆ ಅವ್ರದ್ದು ಡಿಕ್ಲೇರ್ ಆಗೋದಿದೆ. ನಮ್ಮ ಪಾರ್ಟಿ ವರಿಷ್ಠರು ಏನು ಈ ಸಲ ನಿರ್ಣಯವನ್ನು ಮಾಡಿ ನನಗೆ ಟಿಕೆಟ್ ಕೊಟ್ರಂದ್ರೆ ಈ ಸಲ ಅವ್ರದ್ದು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಪಾರ್ಟಿ ವರಿಷ್ಠರು ದೇವೇಗೌಡ ಅಪ್ಪಾಜಿಯವರು ಮತ್ತು ಮಾಜಿ ಕುಮಾರಸ್ವಾಮಿ ಅನ್ನ ಮತ್ತು ಸಿ ಎಂ ರಾಜ್ಯಾಧ್ಯಕ್ಷರಾದಂಥ ಸಿ ಎಂ ಇಬ್ರಾಹಿಂ ಅವರು ಮತ್ತು ಡಿಸ್ಟಿಕ್ ಇದು ಅಧ್ಯಕ್ಷ ಆದಂಥ ಮ್ಯಾಗನ್ನವ್ರ ಕಾಕ ಅವರು ಮತ್ತು ಕಾರ್ಯದರ್ಶಿ ಆದಂಥ ಹಳಿಜವಳ ಅವರು ಮತ್ತು ಶಂಕರ್ ಮಾಡಳಗಿ ಅವರು, ಮಾಡಿವಾಲೆ ಅವರು ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರತಾಪಣ್ಣ ಪಾಟೀಲ್ ಅವರು, ಅವರು ರಾಷ್ಟ್ರೀಯ ಉಪಾಧ್ಯಕ್ಷ ಆಗಿ ಅವರು ನನ್ನ ಸಲುವಾಗಿ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಡಿಸ್ಟಿಕ್ ಅಧ್ಯಕ್ಷಗಳು ಕಾಸಿಮುಲ್ಲಾ, ರಫೀಕ್ ಮತ್ತು ಎಲ್ಲ ನಮ್ಮ ಪಾರ್ಟಿ ಜೆ ಡಿ ಎಸ್ ಪಾರ್ಟಿಯ ಕಾರ್ಯಕರ್ತರು ಎಲ್ಲರೂ, ಬ್ಲಾಕ್ ಅಧ್ಯಕ್ಷಗಳು ಎಲ್ಲರದ್ದು ಕೋಆಪ್ರೇಟ್ ಇದ್ದು ನಾನು ಈ ಸಲ ಗೆದ್ದು ಬರ್ತೇನೆ ಅನ್ನೋದು, ನನಗೆ ಟಿಕೆಟ್ ಸಿಕ್ತಂದ್ರೆ ನಾನು ಗೆದ್ದು ಬರ್ತೇನೆ ಅನ್ನೋದು ಭರವಸೆ ನನಗಿದೆ. ಈ ಸಲ ಹುಕ್ಕೇರಿ ಮತಕ್ಷೇತ್ರ ಜನತೆ ನನಗೆ ಆಶೀರ್ವಾದ ಮಾಡಿದರು. ಈ ಸಲ ಜೆ ಡಿ ಎಸ್ ಆರ್ ಎಸ್ ಬರೋದು ಖಂಡಿತ. ಮತ್ತು ಇಲ್ಲಿ ಹುಕ್ಕೇರಿ ಒಳಗಡೆ ಏನು 4 ವರ್ಷದಿಂದ ನಮ್ಮಲ್ಲಿ ಏನು ಒಂದು ಫ್ಯಾಕ್ಟ್ರಿ ಇಲ್ಲ, ಕೆಲಸ ಇಲ್ಲ. ಹೆಣ್ಮಕ್ಳಿಗೆ ಕೆಲಸ ಇಲ್ಲ, ಗಂಡು ಮಕ್ಳಿಗೂ ಕೆಲಸ ಇಲ್ಲ, ಯುವಕರಿಗೆ ಕೆಲಸ ಇಲ್ಲ. ನಾನು ಊರು ಸುಧಾರಣೆ ಆಗಬೇಕು. ಇದು ಹುಕ್ಕೇರಿ ನಗರಿ ಆಗೋಕ್ಕಿಂತ ನಾನು ಆರಿಸ್ ಬಂದ ಬೃಂದಾವನ ನಗರಿ ಮಾಡಬೇಕನ್ನೋದು ಒಂದು ಆಸೆಯಿಂದ ನಾನು ನಿಲ್ತಾ ಇದ್ದೇನೆ. ನಾನು ಒಬ್ಬ ರೈತನ ಹೆಂಡತಿ, ನಾವು ರೈತರನ್ನೇ. ಇದು ರೈತರ ಪಕ್ಷ, ಎಲ್ಲ ಜಾತಿ ಇಲ್ಲ, ಭೇದ ಇಲ್ಲ, ಎಲ್ಲರೂ ಪಕ್ಷ ಇದೆ. ಜಾತಿತ್ವ ಜನತಾದಳ ಎಲ್ಲರದು ಪಕ್ಷ ಇದು, ಮುಸ್ಲಿಂ, ಎಸ್ ಸಿ, ಎಸ್ ಟಿ ಎಲ್ಲರದು. ಅದು ಒಕ್ಕಲಿಗರಿಗೆ ಅಷ್ಟ ಸೀಮಿತ ಅಲ್ಲ, ಎಲ್ಲರಿಗೂ ಸೀಮಿತವಾದಂಥ ಒಂದು ಪಾರ್ಟಿ ಜೆ ಡಿ ಎಸ್. ಅದು ಈ ಸಲ ಜನರ ಆಶೀರ್ವಾದ ನಮಗೆ ಮಾಡಿದರೆ ಕುಮಾರಣ್ಣ ಸಿ ಎಂ ಆಗೋದು ಖಂಡಿತ ಅಂತ ನಾವು ಭರವಸೆಯನ್ನು ಮಾಡಿದ್ದೀವಿ, ನಂಬಿಕೆನೂ ಇಟ್ಟಿದ್ದೀವಿ. ಎಲ್ಲ ಜನ ನಮಗೆ ಆಶೀರ್ವಾದ ಮಾಡಬೇಕು, ನಾನು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿ ಇದೆ. ಮಹೇಂದ್ರ ಗೋಲ್ಡ್ ಹುಕ್ಕೇರಿ, ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.